हाय स्नेहितरे हेगिद्रा आई होप प्रतियोबरु चेन्नागिद्रा सूपर आगिद्रा अंदुकोंतिनि स्नेहितरे इंडिया पोस्ट ऑफिस ता ओंदु भारतद ओंदु अंचे इलाकेयल्लि ओंदु ग्रूप सिन ओंदु आधारद मेले मत्तोंदु ओंदु बंपर आगिरुवंत ओंदु हुद्देगळ ओंदु डीटेल आगिरुवंत ओंदु ऑफिशियल आगिरुवंत ओंदु नोटिफिकेशन ना रिलीज अन्न माडिदारे नोडि ई ओंदु हुद्देगळिगे अप्लाई अन्न माडोदक्के तावेनादरू मिनिमम आगि 8th ಅನ್ನ ಪಾಸ್ ಅನ್ನ ಮಾಡ್ಕೊಂಡಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಇದರ ಒಂದು ಜೊತೆಗೆ ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ ಯಾವುದೇ ರೀತಿಯಂತ ಒಂದು ಫಿಸಿಕಲ್ ಇರುವುದಿಲ್ಲ ಇಂಟರ್ವ್ಯೂ ಇರುವುದಿಲ್ಲ ಡೈರೆಕ್ಟ್ ಆಗಿರುವಂತ ಒಂದು ಸೆಲೆಕ್ಷನ್ ನ ಮೇಲೆ ನೇರ ನೇಮಕಾತಿಯ ಮೂಲಕ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ ಸ್ನೇಹಿತರೆ ಇದರ ಒಂದು ಜೊತೆಗೆ ಈ ಒಂದು ಹುದ್ದೆಗಳನ್ನ ಅಪ್ಲೈ ಅನ್ನ ಮಾಡಿದ ನಂತರ ವಿತಿನ್ 2 ತಿಂಗಳಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ ಸೊ ಬನ್ನಿ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿರುವಂತ ಒಂದು ಇನ್ಫಾರ್ಮೇಷನ್ ನ ಕೊಡ್ತೀನಿ ಮತ್ತು ಇದರ ಒಂದು ಜೊತೆಗೆ ಯಾವ ರೀತಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಎಂಬುದರ ಬಗ್ಗೆನೂ ಕೂಡ ವಿಡಿಯೋ ಕೊನೆಯಲ್ಲೇ ಇದರ ಬಗ್ಗೆ ಇನ್ಫಾರ್ಮೇಷನ್ ನಾ ಕೊಡ್ತೀನಿ ಏನಕ್ಕಂದ್ರೆ ಅಪ್ಲೈ ಮಾಡುವಂತ ಒಂದು ಮೆಥಡ್ ಅನ್ನ ಇಲ್ಲಿ ಒಂದು ಚೇಂಜ್ ಅನ್ನ ಮಾಡಿದ್ದಾರೆ ಅದು ಹೇಗೆ ಏನು ಎಂಬುದರ ಬಗ್ಗೆ ಮಾತಾಡೋ ಮುಂಚೆ ಸ್ನೇಹಿತರೆ ತಾವೇನಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ಇನ್ಫಾರ್ಮೇಷನ್ ನ ಪಡಿತಾ ಇದ್ರೆ ಖಂಡಿತವಾಗಿ ನಮ್ಮ ಒಂದು ಕರ್ನಾಟಕದ ಮತ್ತು ನಮ್ಮ ಒಂದು ಭಾರತದ ಒಂದು ಪ್ರತಿಯೊಂದು ಗವರ್ನಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ ಸೊ ಆ ಒಂದು ರೀಸನ್ ಇಂದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ತಾವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತ ಒಂದು ಅಫಿಷಿಯಲ್ ಆಗಿರುವಂತ ಒಂದು ನೋಟಿಫಿಕೇಶನ್ ನ ಆಲ್ರೆಡಿ ರಿಲೀಸ್ ಅನ್ನ ಮಾಡಿದ್ದಾರೆ ಓಕೆನಾ ತಾವು ಏನು ನೋಡ್ತಾ ಇದ್ದೀರಾ ಈ ಒಂದು ನೋಟಿಫಿಕೇಶನ್ ನ ಬೇಕಾದ್ರೆ ನಾನು ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ ಅಲ್ಲಿಂದ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು ಓಕೆನಾ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಅಫಿಷಿಯಲ್ ಆಗಿರುವಂತ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನು ಮೆನ್ಷನ್ ಅನ್ನ ಮಾಡಿದ್ದಾರೆ ನೋಡಿ ಸಿಂಪಲ್ ಆಗಿ ತಮಗೆ ಒಂದು ಅರ್ಥ ಮಾಡಿಸ್ಕೊಳ್ಳಕ್ಕೆ ಒಂದು ಸಿಂಪಲ್ ಆಗಿರುವಂತ ಒಂದು ಡೇಟಾ ಅನ್ನ ಪ್ರಿಪೇರ್ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ತಮಗೆ ಅರ್ಥ ಮಾಡಿಸ್ಕೊಳ್ಳಕ್ಕೆ ಈ ರೀತಿಯಾಗಿ ನಾನು ಇನ್ಫಾರ್ಮೇಶನ್ ನ ಕೊಡ್ತೀನಿ ಇದು ತಾವು ಮೊದಲಾಗಿ ನೋಡಕ್ಕೆ ಹೋದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ನ್ಯೂ ವೇಕೆನ್ಸಿ ಅಂತಾನೆ ಹೇಳ್ಬೋದು ಕಾರಣ ಏನಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಏನು ಬಹಳಷ್ಟು ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡ್ತಿದ್ರು ಬಟ್ ಈ ಒಂದು ವರ್ಷಕ್ಕೆ ಯಾವುದೇ ರೀತಿಯಂತ ಒಂದು ಹೊಸದಾಗಿರುವಂತ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಲ್ಲ ಬಿಪಿಎಂ ಆಗಿರ್ಬೋದು ಎಬಿಪಿಎಂ ಆಗಿರ್ಬೋದು ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಲ್ಲ ನಾಳೆ ವರ್ಷ ಅಂದ್ರೆ ಜನವರಿಯಿಂದ ಹೊಸದಾಗಿರುವಂತ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಬಟ್ ಈ ಒಂದು ಹೊಸದಾಗಿರುವಂತ ಒಂದು ಹುದ್ದೆಗಳನ್ನ ಒಂದು ಗ್ರೂಪ್ ಸಿನ ಒಂದು ಆಧಾರದ ಮೇಲೆ ರಿಲೀಸ್ ಅನ್ನ ಮಾಡುವಂತದ್ದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು ಕಂಪ್ಲೀಟ್ ಆಗಿ ಈ ಒಂದು ಹುದ್ದೆಗಳು ಗ್ರೂಪ್ ಸಿನ ಒಂದು ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ ಗ್ರೂಪ್ ಸಿನ ಒಂದು ಹುದ್ದೆಗಳು ಅಂದ್ರೆ ಬಿಪಿಎಂ ಎಬಿಪಿಎಂ ಜಿಡಿಎಸ್ ಆ ರೀತಿ ಹೋಗಿರುವಂತ ಒಂದು ಹುದ್ದೆಗಳಲ್ಲ ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆಗಳನ್ನ ನಾವು ಗ್ರೂಪ್ ಸಿನ ಒಂದು ಹುದ್ದೆಗಳಂತ ನಾವು ಕರಿತೀವಿ ಮೊದಲನೇದಾಗಿ ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡುವುದಕ್ಕೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು ಅಂದ್ರೆ ಜನವರಿ 10ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಯಾವ ರೀತಿ ಅಪ್ಲೈ ಮಾಡಬಹುದು ಖಂಡಿತವಾಗಿ ಈ ಒಂದು ವಿಡಿಯೋ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ ವಿಡಿಯೋ ಕೊನೆದಲ್ಲೇ ನಾನು ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಒಂದು ಸಿಂಪಲ್ ಆಗಿರುವಂತ ಒಂದು ಸ್ಟೆಪ್ ಮುಖಾಂತರ ತಿಳಿಸ್ಕೊಡ್ತೀನಿ ಓಕೆನಾ ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಜನರಲ್ ಆಗಿರ್ಬೋದು ಒಬಿಸಿ ಆಗಿರ್ಬೋದು ಇಡಬ್ಲ್ಯೂಎಸ್ ನ ಒಂದು ಕ್ಯಾಟಗರಿ ಸೇರಿದ್ರೆ 100 ರೂಪಾಯಿ ತಾವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕಾಗಿರುತ್ತೆ ಎಸ್ಸಿ ಎಸ್ಟಿ ನ ಒಂದು ಕ್ಯಾಟಗರಿಗೆ ತಾವೇನಾದ್ರೂ ಸೇರಿದ್ರೆ 1 ರೂಪಾಯಿ ಕೂಡ ತಾವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡುವಂತ ಒಂದು ಅವಶ್ಯಕತೆ ಇರುವುದಿಲ್ಲ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಮಿನಿಮಮ್ ಆಗಿ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 30 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಇಟ್ಟಿದ್ದಾರೆ ಸಪೋಸ್ ತಾವೇನಾದ್ರೂ ಎಸ್ಸಿ ಎಸ್ಟಿ ನ ಒಂದು ಕ್ಯಾಟಗರಿ ಸೇರಿದ್ರೆ 5 ವರ್ಷ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ನಿಮಗೆ ಸಿಗುತ್ತೆ ಅಂದ್ರೆ 18ರಿಂದ 35 ವರ್ಷವರೆಗೂ ಎಸ್ಸಿ ಎಸ್ಟಿ ನ ಒಂದು ಕ್ಯಾಟಗರಿಗೆ ಸೇರಿದ್ರು ಅಪ್ಲೈ ಅನ್ನ ಮಾಡಬಹುದು ಸಪೋಸ್ ಏನಾದ್ರೂ ಒಬಿಸಿ ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷ ತಾವು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಪಡೆಯಬಹುದು 18ರಿಂದ 33 ವರ್ಷವರೆಗೂ ಒಬಿಸಿ ನ ಒಂದು ಕ್ಯಾಟಗರಿ ಅವರು ಅಪ್ಲೈ ಅನ್ನ ಮಾಡಬಹುದು ಓಕೆನಾ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಅರ್ಹತೆ ಬಗ್ಗೆ ತಾವು ತಿಳ್ಕೊಳ್ಳಿ ತಾವೇನಾದ್ರೂ ಮಿನಿಮಮ್ ಆಗಿ 8ನ್ನ ಪಾಸ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಇದರ ಒಂದು ಜೊತೆಗೆ 1 ಇಯರ್ ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಯಾರಿಗೆ ಕೇವಲ 8ನ್ನ ಪಾಸ್ ಅನ್ನ ಮಾಡ್ಕೊಂಡಿರೋರಿಗೆ 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಸಪೋಸ್ ನಮ್ಮ ಹತ್ರ ಒಂದು 1 ಇಯರ್ ನ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಐಟಿಐ ಅನ್ನ ತಾವು ಬರೀ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು ಈ ಒಂದು ಎಕ್ಸ್ಪೀರಿಯನ್ಸ್ ಗೆ ಸಂಬಂಧಪಟ್ಟಂತೆ
ಮುಂದ್ಗಡೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದಾಗಿ ಸ್ಯಾಲ್ರಿಯ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಲೆವೆಲ್ ಒನ್ ಲೆವೆಲ್ ಟೂ ನಲ್ಲಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಗೌರ್ಮೆಂಟ್ ನ ಒಂದು ಹುದ್ದೆ ಆಗಿರುವುದರಿಂದ ಪ್ರತಿಯೊಂದು ಅಲವೆನ್ಸ್ ನಿಮಗೆ ಸಿಗುತ್ತೆ. ಇದರ ಒಂದು ಜೊತೆಗೆ 19,000 ಹಿಡಿದು 63,200 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ತಾವು ಇಲ್ಲಿ ಪಡೆಯಬಹುದು. ಪೋಸ್ಟ್ ನೇಮ್ ಬಗ್ಗೆ ಮಾತಾಡಕ್ ಹೋದ್ರೆ ಮೋಟಾರ್ ವೆಹಿಕಲ್ ಮೆಕಾನಿಕ್ ನ ಒಂದು ಆಧಾರದ ಮೇಲೆ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಾ 1 ಇಯರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಏನ್ ಹೇಳಿದೀನಿ, 8th ನ ಒಂದು ಜೊತೆಗೆ ತಾವು 1 ಇಯರ್ ನ ಒಂದು ಎಕ್ಸ್ಪೀರಿಯನ್ಸ್, ಅದು ಒಂದು ಗೌರ್ಮೆಂಟ್ ನ ಒಂದು ಸೆಕ್ಟರ್ ನಲ್ಲೇ ತಾವು 1 ಇಯರ್ ನ ಒಂದು ಎಕ್ಸ್ಪೀರಿಯನ್ಸ್ ನ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಒಂದು ಅವಶ್ಯಕತೆ ಇರುವುದಿಲ್ಲ. ಸಪೋಸ್ ತಾವೇನಾದ್ರೂ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಈ ಒಂದು ಮೋಟಾರ್ ವೆಹಿಕಲ್ ಮೆಕಾನಿಕ್ ನ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಅದರ ಒಂದು ಸರ್ಟಿಫಿಕೇಟ್ ಅನ್ನು ತಾವು ಅಟ್ಯಾಸ್ಟೇಷನ್ಸ್ ಅನ್ನು ಮಾಡಿಕೊಡು, ತಾವು ಅಪ್ಲೈಯನ್ನು ಮಾಡ್ಬೋದು. ಓಕೆನಾ, ಇದರ ಒಂದು ಜೊತೆಗೆ ITIಯನ್ನು ತಾವು ಬರೀ ಕಂಪ್ಲೀಟ್ ಅನ್ನು ಮಾಡ್ಕೊಂಡಿದ್ರು ಕೂಡ ತಾವು ಅಪ್ಲೈಯನ್ನು ಮಾಡ್ಬೋದು. 2 ಕ್ವಾಲಿಫಿಕೇಶನ್ನ ಕೇಳಿದ್ದಾರೆ, 1 ಕ್ವಾಲಿಫಿಕೇಶನ್ ತಮ್ಮ ಹತ್ರ ಇದ್ರೆ ತಾವು ಅಪ್ಲೈಯನ್ನು ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ಗೆ ಬಂದಾಗ ಸ್ನೇಹಿತರೆ, ಮೊದಲನೇದಾಗಿ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಪರೀಕ್ಷೆಗಳು ಇರುವುದಿಲ್ಲ. ಇದು ನಿಮ್ಮ ಒಂದು ಮೈಂಡಿಂದ ತೆಗ್ದಾಕಿ, ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನು ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಆಗಿ ಯಾವುದೇ ರೀತಿಯಂತಹ ಒಂದು ಪರೀಕ್ಷೆಗಳನ್ನು ಇಡುವುದಿಲ್ಲ. ಸೊ ಓಕೆನಾ, ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ಬಳಸ್ಕೋಬಹುದು. ನೋ ಎಕ್ಸಾಮ್ ಇರುತ್ತೆ. ನಂತರ ಒಂದು ಟ್ರೇಡ್ ಟೆಸ್ಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಮಾಡೇ ಮಾಡ್ತಾರೆ. ಟ್ರೇಡ್ ಟೆಸ್ಟ್ ಅಂದ್ರೆ ಈ ಒಂದು ಮೋಟಾರ್ ವೆಹಿಕಲ್ ಮೆಕಾನಿಕ್ ಗೆ ಸಂಬಂಧಪಟ್ಟಂತಹ ಒಂದು ಟ್ರೇಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಓಕೆನಾ, ಇದರ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳೋದಾಗ್ಲಿ, ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಟೆಸ್ಟ್ ಅನ್ನ ಮಾಡಿಸಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿಸ್ಕೊಂತಾರೆ. ಓಕೆನಾ, ಯಾವ ರೀತಿ ಅಪ್ಲೈಯನ್ನು ಮಾಡಬೇಕು, ಇದರ ಮುಂಚೆ ತಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನು ತಾವು ರೆಡಿಯನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅನ್ನು ತಾವು ಇಲ್ಲಿ ಅಟ್ಯಾಸ್ಟೇಷನ್ಸ್ ಅನ್ನು ಮಾಡ್ಕೋಬೇಕಾಗಿರುತ್ತೆ. ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅಂದರೆ ತಾವೇನಾದರೂ 8+1 ಇಯರ್ ಎಕ್ಸ್ಪೀರಿಯನ್ಸ್ನ ಒಂದು ಆಧಾರದ ಮೇಲೆ ಅಪ್ಲೈಯನ್ನು ಮಾಡ್ತಿದ್ರೆ ಆ ಒಂದು ಸರ್ಟಿಫಿಕೇಟನ್ನು ತಾವು ಸಬ್ಮಿಟ್ ಅನ್ನು ಮಾಡಬೇಕು. ಸಪೋಸ್ ಇಲ್ಲ ಅಂದರೆ ITI ಮೇಲೆ ನಾವು ಅಪ್ಲೈಯನ್ನು ಮಾಡ್ತಾ ಇದೀವಿ ಅಂದರೆ ITI ಮೇಲೆ ಕೂಡ ITI ನ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಓಕೆನಾ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ಯಾಸ್ಟೇಷನ್ಸ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದರ ಒಂದು ಜೊತೆಗೆ ಆಫ್ಲೈನ್ ನಲ್ಲಿ ಅಪ್ಲೈ ಅನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಸ್ಟೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ಒಂದು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಒಂದು ಜೆರಾಕ್ಸ್ ಕಾಪಿಯನ್ನ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ಸ್ ಕೆಳಗಡೆ ಒಂದು ಜೆರಾಕ್ಸ್ ಒಂದು ಕೆಳಗಡೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ತಾವು ಹಾಕಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಯಾವ ರೀತಿ ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಸ್ನೇಹಿತರೆ, ತಾವು ಏನ್ ನೋಡ್ತಾ ಇದ್ದೀರಾ, ಒಂದು ಡಿಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಈ ಒಂದು ನೋಟಿಫಿಕೇಶನ್ ತಾವು ಇದೇ ಕೆಳಗಡೆ ಈ ರೀತಿಯಾಗಿ ಸ್ಕ್ರೋಲ್ ಅನ್ನ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ. ಓಕೆನಾ, ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಈ ಒಂದು ಡಿಟೇಲ್ ಆಗಿರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಫಿಲ್ ಅನ್ನ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಫೋಟೋ ಅನ್ನ ಇಲ್ಲಿ ಅಟ್ಯಾಚ್ ಅನ್ನ ಮಾಡಿ, ನಂತರ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಅನ್ನ ಮಾಡಿ, ಮೊದಲನೇದಾಗಿ ನಿಮ್ಮ ಒಂದು ನೇಮ್ ಅನ್ನ ಇಲ್ಲಿ ಬ್ಲಾಕ್ ಲೆಟರ್ಸ್ ಅಲ್ಲಿ ಬಿಗ್ ಲೆಟರ್ಸ್ ಅಲ್ಲಿ ನಿಮ್ಮ ಒಂದು ನೇಮ್ ಅನ್ನ ಮೆನ್ಷನ್ ಮಾಡಿ, ನಿಮ್ಮ ಒಂದು ಫಾದರ್ ನೇಮು, ಮತ್ತೆ ಪೋಸ್ಟ್ ಅಪ್ಲೈಡ್ ಫಾರ್ ಇಲ್ಲೇ ಒಂದು ಬಂದಿರುತ್ತೆ, ಅವಶ್ಯಕತೆ ಇಲ್ಲ. ನಂತರ ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು, ಅಡ್ರೆಸ್ ಫಾರ್ ಕರೆಸ್ಪಾಂಡಿಂಗ್ ವಿತ್ ಪಿನ್ ಕೋಡ್, ನಿಮ್ಮ ಒಂದು ಪಿನ್ ಕೋಡ್ ನ ಒಂದು ಅಡ್ರೆಸ್ ಅನ್ನ ಇಲ್ಲಿ ಹಾಕಿ, ನಂತರ ನಿಮ್ಮ ಒಂದು ಇಮೇಲ್ ಐಡಿಯನ್ನ ಇಲ್ಲಿ ಮೆನ್ಷನ್ ಮಾಡಿ, ಇಮೇಲ್ ಐಡಿ ಆಕ್ಟಿವ್ ಆಗಿರುವಂತಹ ಒಂದು ಇಮೇಲ್ ಐಡಿಯನ್ನ ಹಾಕಿ, ನಿಮ್ಮ ಮತ್ತೆ ಇಲ್ಲಿ ಒಂದು ಸಿಟಿಜನ್ಶಿಪ್ ನ್ಯಾಷನಾಲಿಟಿ ಇಂಡಿಯಾ ಅಂತ ಒಂದು ಮೆನ್ಷನ್ ಮಾಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಒಂದು ಏಜ್ ಆಗಿರ್ಬೋದು, ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಓಕೆನಾ, ಎಜುಕೇಶನ್ ಕ್ವಾಲಿಫಿಕೇಶನ್, ಓಕೆನಾ, ನಿಮ್ಮ 8th ತಾವು ಯಾವ ಒಂದು ಸ್ಕೂಲಲ್ಲಿ ಯಾವ ಒಂದು ಇಯರ್ನಲ್ಲಿ ಪಾಸ್ ಅನ್ನು ಮಾಡ್ಕೊಂಡಿದ್ದೀರಾ ಅಂತ ಒಂದು ಹಾಕಿ, ಓಕೆನಾ. ನಂತರ ಟೆಕ್ನಿಕಲ್ ಕ್ವಾಲಿಫಿಕೇಶನ್, ITI ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅಂದರೆ ITI ಅನ್ನ ಒಂದು ಆಧಾರದ ಮೇಲೆ ಅಪ್ಲೈಯನ್ನು ಮಾಡ್ತಿದ್ರೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಮತ್ತು ಇಯರ್ ಆಫ್ ಪಾಸಿಂಗ್ ಅಂತ ಹಾಕಿ, ಮತ್ತೆ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಹತ್ರ, ನಂತರ ಇಲ್ಲಿ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಎಕ್ಸ್ಪೀರಿಯನ್ಸ್ನ ಒಂದು ಆಧಾರದ ಮೇಲೆ ತಾವು ಅಪ್ಲೈಯನ್ನು ಮಾಡ್ತಿದ್ರೆ ಮಾತ್ರ ತಾವು ಮೆನ್ಷನ್ ಮಾಡಿ, ಅದರ್ವೈಸ್ ಇದನ್ನು ಹೀಗೆ ಬಿಟ್ಟು. ನಂತರ ಇಲ್ಲಿ ಒಂದು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್ನ ಒಂದು ನಂಬರನ್ನು ಹಾಕಿ, ಯಾವ ಒಂದು ಡೇಟಲ್ಲಿ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಸಿಕ್ಕಿದೆ, ಇಶ್ಯೂ ಡೇಟ್ ಆಗಿರ್ಬೋದು, ಮತ್ತು ವ್ಯಾಲಿಡಿಟಿಯನ್ನು ಇಲ್ಲಿ ಮೆನ್ಷನನ್ನು ಮಾಡಿ, ನಂತರ ಪೋಸ್ಟಲ್ ಅಡ್ರೆಸ್ಸನ್ನು ತಾವು ಇಲ್ಲಿ ಮೆನ್ಷನನ್ನು ಮಾಡಿ, ನಂತರ ಫೈನಲ್ ಆಗಿ ನಿಮ್ಮ ಒಂದು ಸಿಗ್ನೇಚರನ್ನು ಇಲ್ಲಿ ಹಾಕಿ. ಓಕೆನಾ, ಇಷ್ಟು ಹಾಕಿದ ನಂತರ
ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಾನು ಏನೇನು ಹೇಳಿದ್ದೀನಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ತಾವು ಎನ್ವಲಪ್ ಅನ್ನು ಮಾಡ್ಕೊಳ್ಳಿ, ಅದರ ಒಂದು ಪ್ಯಾಕಿಂಗ್ ತರ ಮಾಡಿಕೊಂಡು ಆ ಒಂದು ಪ್ಯಾಕಿಂಗ್ ಮೇಲೆ ಕವರ್ನ ಒಂದು ಮೇಲೆ ಏನು ಬರೀಬೇಕು ಅಂದರೆ ತಾವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮೆಕ್ಯಾನಿಕ್ ಸ್ಕಿಲ್ ಆರ್ಟಿಸಮ್ ಗ್ರೇಡ್ 3 ಅಟ್ MMS DURG ಅಂತ ಒಂದು ಮೇಲೇ ಬರೀರ್ತಾವೆ. ಸೇಮ್ ಹೆಂಗಿದೆ ಇಲ್ಲಿ ಅದೇ ರೀತಿಯಾಗಿ ಬರೀರಿ. ನಂತರ 2 ಒಂದು ಬಂದಾಗ ದ ಮ್ಯಾನೇಜರ್ MMS GPO ಸುಲ್ತಾನಿಯಾ ರೋಡ್ ಭೋಪಾಲ್ 462001 ಅಂತ ಒಂದು ಅಡ್ರೆಸ್ಸನ್ನು ಮೆನ್ಷನ್ನ ಮಾಡಿ. ನಂತರ ಫ್ರಮ್ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಡ್ರೆಸ್ಸನ್ನು ಹಾಕಿ ಫೈನಲ್ ಆಗಿರುವಂತಹ ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ, ಓಕೆನಾ, ರಿಜಿಸ್ಟರ್ ಪೋಸ್ಟ್ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ಈ ರೀತಿಯಾಗಿ ತಾವು ಪೋಸ್ಟನ್ನು ಮಾಡಿದರೆ ವಿತಿನ್ 2 ಮಂತ್ಸಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಅನೌನ್ಸನ್ನು ಮಾಡ್ತಾರೆ. ಓಕೆನಾ ಸ್ನೇಹಿತರೆ, ನೋಡಿ ನಮ್ಮ ಒಂದು ಕರ್ನಾಟಕದ ಒಂದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಅಪ್ಲೈಯನ್ನು ಮಾಡ್ಬೋದು. ಇದು ಯಾವ ಒಂದು ಸರ್ಕಲ್ಗೆ ರಿಲೀಸನ್ನು ಮಾಡಿದ್ದಾರೆ ಅಂದರೆ ಛತ್ತೀಸ್ಗಢನ ಒಂದು ಸರ್ಕಲ್ಗೆ ರಿಲೀಸನ್ನು ಮಾಡಿದ್ದಾರೆ. ಬಟ್ ಆಲ್ ಇಂಡಿಯಾದ ಒಂದು ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗಳು ಅಪ್ಲೈಯನ್ನು ಮಾಡ್ಬೋದು. ಓಕೆನಾ, ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂದರೆ ಆಬ್ವಿಯಸ್ಲಿ ಛತ್ತೀಸ್ಗಢದಲ್ಲೇ ಇರುತ್ತೆ. ಬಟ್ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆದ ನಂತರ ಆರಾಮಾಗಿ ಕರ್ನಾಟಕದಲ್ಲೇ ನಿಮಗೆ ಒಂದು ಆ ಜಾಬನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಓಕೆನಾ, ಆಲ್ ಇಂಡಿಯಾ ಒಂದು ವೇಕೆನ್ಸಿ ಇರುವಂತಹ ಒಂದು ರೀಸನಿಂದ ನಿಮಗೆ ಎಲ್ಲಿ ಅವಕಾಶ, ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಕೆಲಸವನ್ನು ಮಾಡೋದಕ್ಕೆ ಒಂದು ಆಪರ್ಚುನಿಟಿಯನ್ನು ತಮಗೆ ಪ್ರೊವೈಡನ್ನು ಮಾಡಿರ್ತಾರೆ. ಓಕೆನಾ ಸ್ನೇಹಿತರೆ, ಯಾವ ಅಪ್ಲೈ ಮಾಡುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ನ ಮಾಡಿರ್ತೀನಿ. ಓಕೆನಾ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ನಾನು ಮೆನ್ಷನ್ನ ಮಾಡಿರ್ತೀನಿ. ಒಂದು ಸಲ ತಾವು ಟೆಲಿಗ್ರಾಮ್ ಗ್ರೂಪ್ಗೆ ತಾವು ವಿಸಿಟನ್ನು ಮಾಡಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ವಿತ್ ಡೀಟೇಲ್ ಆಗಿರುವಂತಹ ಅಪ್ಲೈ ಮಾಡುವಂತಹ ಒಂದು ಲಿಂಕನ್ನು ತಾವು ಅಲ್ಲಿಂದ ಪಡ್ಕೋಬಹುದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿಯಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಮುಂದೆನೂ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಗಿದರೆ ಮಾತ್ರ ಒಂದು ಲೈಕನ್ನು ಮಾಡಿ, ಓಕೆನಾ, ಆದಷ್ಟು ಪ್ರತಿಯೊಬ್ಬರಿಗೆ ಶೇರನ್ನು ಮಾಡಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಭರ್ಜರಿ ಆಗಿರುವಂತಹ ಅಪ್ಡೇಟ್ನಲ್ಲಿ ಸಿಗ್ತೀನಿ.